ನಿಂಗಿದ್ ಮುಖ್ಯನಾ ಇಲ್ಲ ಆಫೀಸ್ ಕೆಲಸ ಮುಖ್ಯನಾ? ಅದಕ್ಕೆ ಸ್ಕೂಲ್ಗೆ ಹೋಗೋದು ಈಗ ಮುಖ್ಯನೇ. ನಾವುಗಳು ಜೊತೆಗೆ ಹೋದ್ರೆ ಅತ್ತಿಗೆ ಒಂದು ಧೈರ್ಯ ಇರುತ್ತೆ. ಅಡ್ಮಿಷನ್ ಮುಗಿಸಿದ ತಕ್ಷಣ ಆಫೀಸ್ ಬಂದ್ಬಿಡ್ತೀನಿ. ಇದು ಒಂದ್ಸಲ ಪರ್ಮಿಷನ್ ಕೊಟ್ಬಿಡು ಪ್ಲೀಸ್ ಚಿಕ್ಕಮ್ಮ. ನೀವಾದ್ರೂ ಹೇಳಿ ಚಿಕ್ಕಮ್ಮ. ವಿಜಯ್ ನೀನಂತೂ ಬರಲ್ಲ, ಅವನಾದ್ರೂ ಬರಕ್ ಬಿಡೋ. ಶಕುಂತಲಾ ಅವನನ್ನ ಏನ್ ಕೇಳ್ತೀಯ? ಕರ್ಕೊಂಡು ಹೋಗೋ. ವಿನಯ್ ಹೋಗ್ಬಾಪ್ಪ. ಅಮೃತ ಏನ್ ಬ್ಯಾಗ್ ಅದು? ಇದ್ರಲ್ಲಿ ಪುಸ್ತಕ ಇದೆ ಅತ್ತೆ. ಗುಡ್, ಇದರಲ್ಲೇ ನಿನ್ನ ಆಸಕ್ತಿ ಗೊತ್ತಾಗ್ತಿದೆ. ರೆಡಿ. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಬಂಗಾರಿ, ಆ ದೇವರ ಕೃಪೆ ನಿನ್ ಮೇಲೆ ಸದಾ ಕಾಲ ಇರಲಿ. ನಿನ್ ಗೆಲುವು ನಮ್ಮೆಲ್ಲರ ಗೆಲುವು. ಹೋಗ್ಬಿಟ್ಟ. ಮಾವ, ದೇವರು ಒಳ್ಳೇದು ಮಾಡ್ಲಿ. ಮಾ, ಸ್ಕೂಲ್ಗೆ ಹೋಗಿ ವಿದ್ಯಾವಂತಳಾಗಿ ವಿಜಯ್ಗೆ ಎಲ್ಲಾ ರೀತಿನಲ್ಲೂ ಯೋಗ್ಯಳಾದ ಹೆಂಡತಿ ಅಂತ ಹೆಸರು ತಗೊಮ್ಮ. ಅಮೃತ ಹೊರಡನ್ವಾ? ಅಮೃತ ನಿಂತ್ಕೋ. ಏನ್ ವರ್ಷ ಹೊರಡ್ಬೇಕಾದ್ರೆ? ಅತ್ತೆ ನನ್ ತಂಗಿ ಮೊದಲನೇ ದಿನ ಸ್ಕೂಲಿಗೆ ಸೇರ್ತಿದ್ದಾಳಲ್ಲ, ಅದಕ್ಕೆ ವಿಶ್ ಮಾಡೋಣ ಅಂತ. ಅಮೃತ ಬೆಸ್ಟ್ ಆಫ್ ಲಕ್, ಬರ್ತೀನಕ್ಕ. ವರ್ಷ ಮನೆ ಕಡೆ ಜೋಪಾನ. ಸರಿ ಅತ್ತೆ. ಶ್ರೀಕಾಂತ್, ಇವತ್ತು ರಾಯರ ಮಠದಲ್ಲಿ ವಿಶೇಷ ಪೂಜೆ ಇದೆ, ಹೋಗಿ ಬರೋಣ. ಸ್ಕೂಲಿಗೆ ಸೇರ್ತಾಳಂತೆ. ಸ್ಕೂಲ್ಗೆ ಇವಳ ಮುಖಕ್ಕೆ ಅಡ್ಮಿಷನ್ ಸಿಕ್ಕದಾಗೆ. ನಾನು ಹೋಗಿದ್ದಿದ್ರೆ ಅಲ್ಲಿ ಇವ್ರಗಳ ಪಡೋ ಪಾಡನ್ನ ನೋಡಿ ಖುಷಿ ಪಡ್ಬೋದಾಗಿತ್ತು. ಛೇ, ಮಿಸ್ ಆಯ್ತು. ಆದರೂ ಎಲ್ಲ ನಾನು ಅಂದ್ಕೊಂಡಾಗೆ ಆಗೋದಂತೂ ಗ್ಯಾರಂಟಿ. ಎಸ್, ಲೆಕ್ಕ ನೋಡ್ತಿದ್ಯ ಕರಣ್? ನೋಡೀಗ ನಿನ್ ಲೆಕ್ಕ ಹೇಗ್ ತಪ್ಪಿಸ್ತೀನಿ ಅಂತ. ಕರಣ್ ಬಿಡಪ್ಪ, ಇದೆಲ್ಲ ನಾನ್ ನೋಡ್ಕೋತೀನಿ. ಯಾಕೆ ಚಿಕ್ಕಮ್ಮ ನಾನ್ ಲೆಕ್ಕ ನೋಡ್ಕೊಂಬಾರ್ದ? ಹಾಗಲ್ಲ, ನಿನಗೆ ಮಟೀರಿಯಲ್ಸ್ ತರಬೇಕು, ವ್ಯಾಪಾರ ಮಾಡ್ಬೇಕು, ಹತ್ತಾರು ಕಡೆ ಸುದ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಅದ್ರ ಜೊತೆಗೆ ಈ ಟೆನ್ಷನ್ ಯಾಕೆ? ನಾನ್ ನೋಡ್ಕೋತೀನಿ, ಈ ಕಡೆ ಬಾ. ಸರಿ ಚಿಕ್ಕಮ್ಮ. ಅತ್ತೆ ಸಕ್ಕರೆ ಖಾಲಿಯಾಗಿದೆ, ತರಬೇಕು, ದುಡ್ಡು ಕೊಡಿ. ದುಡ್ಡಾ? ದುಡ್ಡೆಲ್ಲಿದೆ?
ಇದು ಅಂಗಡಿ ಲೆಕ್ಕದ್ದು, ಇದನ್ನ ಮನೆ ಖರ್ಚು ಬಳಸೋ ಹಾಗಿಲ್ಲ. ನಾನು ಅಂಗಡಿ ದುಡ್ಡು ಕೇಳ್ತಿಲ್ಲ, ನಿಮ್ಮ ಹತ್ರ ಇದೆ ಅಲ್ಲ ಅದನ್ನ ಕೊಡಿ. ನನ್ನ ಹತ್ರ ಎಲ್ಲಿದೆ? ಅಲ್ಲಿ ನೋಡಿ, ಅಲ್ಲಿ ಮಡ್ಚಿಟ್ಕೊಂಡಿದ್ದೀರಲ್ಲ. ಮಡ್ಚಿಟ್ಕೊಂಡಿದ್ದೀನ ಎಲ್ಲಿ? ಹಾ ಅದೇ ಅದೇ ಅತ್ತೆ. ಅಯ್ಯೋ ಮರ್ತೇ ಬಿಟ್ಟಿದೆ. ಕರಣ್ ಜ್ಯೂಸ್ ಮಾಡ್ತೀನಿ, ಕುಡಿತೀಯಾ? ಶೋರ್, ನೀವು ಕೊಟ್ರೆ ಬೇಡ ಅಂತೀನ. ಅತ್ತೆ ನಿಮಗೂ ಜ್ಯೂಸ್ ಮಾಡ್ಕೊಡ್ತೀನಿ, ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ನಾನು ಶಕುಂತಲಾ ದೇವಿ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀವಿ, ಕೂತ್ಕೊಳ್ಳಿ. ಇವಳು ನನ್ನ ಸೊಸೆ ಅಮೃತ. ನಮಸ್ತೆ. ನೀವು ಮಾತ್ರ ಬಂದಿದ್ದೀರಿ ಮಗು ಇಲ್ಲಿ? ಮಗುನ? ಹೌದು ಮೇಡಮ್, ಅಡ್ಮಿಷನ್ ಮಾಡಬೇಕು ಅಂತಂದ್ರೆ ಮಗುನ ಕರ್ಕೊಂಡ್ಬರ್ಬೇಕಲ್ವಾ? ಇಲ್ಲ ಅಂತಂದ್ರೆ ನಮಗೆ ಮಗು ಪರಿಚಯ ಹೇಗೆ ಆಗುತ್ತೆ? ಕ್ಷಮಿಸಿ, ನಾನು ಮೊದಲೇ ನಿಮಗೆ ಹೇಳಬೇಕಾಗಿತ್ತು. ನೀವು ಅಡ್ಮಿಷನ್ ಕೊಡಬೇಕಾಗಿರೋದು ಏನನ್ ಸೊಸೆಗೆ? ಇವ್ರನ್ನ ಇಷ್ಟು ದೊಡ್ಡವ್ರನ್ನ ಸ್ಕೂಲ್ಗೆ ಸೇರ್ಸೋದು ಬಂದಿದ್ದೀರಾ? ಹೌದು. ಸಾರಿ, ಇಷ್ಟು ದೊಡ್ಡವ್ರಿಗೆ ನಾವು ಅಡ್ಮಿಷನ್ ಕೊಡೋಕ್ಕಾಗಲ್ಲ. ಇದು ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್, ಕಾಲೇಜ್ ಅಲ್ಲ. ಇಲ್ಲ ಸರ್, ಇವಳು ಪ್ರೈಮರಿಗೆ ಸೇರಕ್ಕೆ ಬಂದಿರೋದು. ನೋಡಿ ಮೇಡಮ್, ಇದು ಚಿಕ್ಕ ಮಕ್ಕಳು ಓದೋ ಸ್ಕೂಲು, ಇಷ್ಟು ದೊಡ್ಡವ್ರಿಗೆ ಇಲ್ಲಿ ಅಡ್ಮಿಷನ್ ಕೊಡೋಕ್ಕಾಗಲ್ಲ. ದಯವಿಟ್ಟು ನೀವು ಹಾಗೆ ಹೇಳಬೇಡಿ. ಹಲವಾರು ಕಾರಣಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಇವಳಿಗೆ ಓದೋಕ್ಕಾಗಲಿಲ್ಲ. ಈಗ ಓದಬೇಕು ಅಂತ ಆಸೆ ಪಡ್ತಿದ್ದಾಳೆ. ನೀವು ಮನಸ್ಸು ಮಾಡಿದರೆ ಅವಳಿಗೆ ಒಳ್ಳೇದಾಗುತ್ತೆ. ನೋಡಿ ಮೇಡಮ್, ಇದು ನನ್ನ ಅಜ್ಞಾತ ನಿರ್ಧಾರ ಅಲ್ಲ, ಮ್ಯಾನೇಜ್ಮೆಂಟ್ ಒಪ್ಪಬೇಕು. ಅದೂ ಅಲ್ಲದೆ ಈಕೆನ ಸಣ್ಣ ಮಕ್ಕಳ ಜೊತೆ ಕೂರಿಸಿದ್ರೆ ಮಕ್ಕಳು ತಾವು ಓದೋದು ಬಿಟ್ಬಿಟ್ಟು ಈಕೆ ನೋಡ್ತಾ ಇರ್ತಾರೆ. ಆಗ ನಾವು ಆ ಪೇರೆಂಟ್ಸ್ಗೆ ಏನು ಆಸರ್ ಮಾಡೋದು? ಈ ರಿಸ್ಕೆಲ್ಲ ತೊಗೊಳಕ್ಕಾಗಲ್ಲ. ಸಾರಿ ಮೇಡಮ್. ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಅಮೃತ, ನೀನು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ನ ಜೊತೆ ಇಲ್ವಾ? ನಮ್ಮ ಸೊಸೆ ತುಂಬಾ ಬುದ್ಧಿವಂತೆ, ಚಿಕ್ಕ ವಯಸ್ಸಲ್ಲಿ ಶಾಲೆಗೆ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಈಗ ಸೇರ್ಸೋಣ ಅಂತ ಬಂದಿದ್ದೀವಿ. ಅದೇನು ಸರಿ ಮೇಡಮ್, ಆದ್ರೆ ನಾವು ಪಾಸಿಬಿಲಿಟೀಸ್ ನೋಡ್ಕೋಬೇಕಲ್ವಾ? ನಿಮ್ ಸೊಸೆಗೆ ಅಷ್ಟೊಂದು ಆಸಕ್ತಿ ಇದ್ರೆ ಯಾವ್ದಾದ್ರು ಒಂದು ಕೋರ್ಸ್ಗೆ ಸೇರಿಸಿ. ಈಗೇನು ಮನೇಲಿ ಕುತ್ಕೊಂಡು ಎಕ್ಸಾಮ್ ಬರೆಯೋ ಎಷ್ಟೊಂದು ಕೋರ್ಸ್ಗಳಿವೆ. ಅದಕ್ಕೆ ಬೇಸಿಕ್ ನಾಲೆಡ್ಜ್ ಸ್ವಲ್ಪ ಬೇಕಲ್ಲ, ಅದಕ್ಕೋಸ್ಕರನೇ ಪ್ರಾರಂಭದಿಂದ ಕಲೀಲಿ ಅಂತ ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಮೇಡಮ್, ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ, ನಮ್ಮಲ್ಲಷ್ಟೇ ಇಲ್ಲ ಎಲ್ಲೂ ಅವಕಾಶ ಇಲ್ಲ. ಐ ಆಮ್ ಸಾರಿ ಮೇಡಮ್. ಪರವಾಗಿಲ್ಲ ಮೇಡಮ್, ನಡೀರಿ. ಶೋರ್, ನಿಮ್ಮ ಸೊಸೆಗೆ
ಯಾವ ಸಪೋರ್ಟ್ ಬೇಕಾದರೂ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರಿ ಹೇಳಮ್ಮ, ಮದುವೆ ಮುಂಚೆ ನೀನು ಎಲ್ಲಿವರೆಗೂ ಓದಿದ್ಯಾ? ಹೇಳಮ್ಮ, ಯಾವ ಕ್ಲಾಸಿಗೆ ಸೇರಬೇಕು ಅಂತಿದ್ಯಾ? ಏಯ್ತು, ನೈನ್ತು, ಟೆಂತು? ನಿಮ್ಮ ಹಿಂದಿನ ಶಾಲೆದು ಟಿ ಸಿ, ಮಾರ್ಕ್ಸ್ ಕಾರ್ಡು ಇದನ್ನೆಲ್ಲ ತಂದಿದ್ದೀಯಮ್ಮ? ಸರ್, ಇವಳು ಒಂದನೇ ಕ್ಲಾಸಿಗೆ ಸೇರಬೇಕಾಗಿದೆ. ವಾಟ್, ಒಂದನೇ ಕ್ಲಾಸ್ಗ? ಸಾರಿ ಮೇಡಮ್, ಇಷ್ಟು ದೊಡ್ಡವ್ರನ್ನ ಒಂದನೇ ಕ್ಲಾಸಿಗೆ ಸೇರಿಸ್ಕೊಳಕ್ಕಾಗಲಿಲ್ಲ. ಸರ್ ಪ್ಲೀಸ್, ನಮ್ಮ ಅತ್ತಿಗೆ ಓದಲೇಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ, ದಯವಿಟ್ಟು ಆಗಲ್ಲ ಅನ್ಬೇಡಿ. ಆಗಲ್ಲಪ್ಪ, ಬರೀ ಆಸಕ್ತಿ ಇದ್ದರೆ ಸಾಲದು, ವಯಸ್ಸು ಅನ್ನೋದು ಒಂದು ಇರುತ್ತಲ್ಲ, ಅದಂದರೆ ನಮ್ಮ ರೂಲ್ ಇದಕ್ಕೆ ಅವಕಾಶ ಕೊಡೋದಿಲ್ಲಪ್ಪ. ಐ ಆಮ್ ವೆರಿ ಸಾರಿ. ಸರಿ ಸರ್, ನಾವು ಬರ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಬೆಂಗಳೂರಲ್ಲಿ ಸ್ಕೂಲ್ಗೆ ಏನು ಬರಾನ? ಇದು ಇಲ್ಲ ಅಂದರೆ ಇನ್ನೊಂದು, ಇನ್ನೊಂದು ಇಲ್ಲ ಅಂದರೆ ಮತ್ತೊಂದು. ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕೇ ಸಿಗತ್ತೆ, ನೀವು ವಿದ್ಯಾವಂತರ ಆಗೇ ಆಗ್ತೀರ. ಆಲ್ ಇಸ್ ವೆಲ್. ತರಕ್ಕೆ ದುಡ್ಡಿಸ್ಕೊಂಡಿಯಲ್ಲ, ಉಳಿದ ಚಿಲ್ಲರೆಯಲ್ಲಿ ಚಿಲ್ಲರೆ ಉಳಿಲಿಲ್ಲ. ಸಕ್ಕರೆ ಎಷ್ಟು ತಂದೆ? 4 ಕೆಜಿ. ಮತ್ತೆ ಚಿಲ್ಲರೆ ಉಳಿಬೇಕಲ್ಲ. ಸಕ್ಕರೆ ಸೂಪರ್ ಮಾರ್ಕೆಟ್ ಹೋಗಿ ತಂದಿದ್ದು, ಅಲ್ಲಿಗೆ ಹೋಗಿ ಬರಕ್ಕೆ ಆಟೋಗೆ 40 ರೂಪಾಯಿ ಆಯ್ತು. 160 ರೂಪಾಯಿ ಸಕ್ಕರೆ ತರಕ್ಕೆ 40 ರೂಪಾಯಿ ಆಟೋ ಖರ್ಚು ಮಾಡಿದ್ಯಾ? ಹೀಗಾದ್ರೆ ಮನೆ ಉದ್ಧಾರ ಆದಾಗೆ. ಬರೀ ನಂದೇ ಹೇಳ್ತಿರಲ್ಲ, ನೀವು ಮಾಡಿದ್ ಸರಿನಾ? ನಾನೇನ್ ಮಾಡ್ದೆ? ನನ್ನ ಫ್ರೆಂಡ್ಸ್ ಬಂದಾಗ ಟೀ ಕೊಡೋಕ್ಕೂ ಕಂಜುಸ್ತಾನ ತೋರಿಸಿ ನನ್ನ ಮರ್ಯಾದೆ ಕಳೆದ್ರಲ್ಲ, ಅದು ತಪ್ಪಲ್ವಾ? ಮನೆ ನಡೆಸೋದು ಅಂದ್ರೆ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಖರ್ಚು ವೆಚ್ಚು ತೂಕ್ಸೋದು ತುಂಬಾ ಕಷ್ಟ ಇದೆ. ನೀನ್ ಹೇಳ್ದಾಗ ಮಾಡಿದ್ರೆ ಜೀವನ ಮಾಡೋದು ಕಷ್ಟ ಆಗತ್ತೆ. ನನ್ನಿಂದ ಅಷ್ಟು ಕಷ್ಟ ಆಗ್ತಿದ್ರೆ ನಮ್ಮನ್ನ ಬೇರೆ ಮನೆಗೆ ಹೋಗಕ್ ಬಿಡಿ, ನಮ್ ಇಷ್ಟ ಬಂದಂಗೆ ಇರ್ತೀವಿ. ಕೊಮ್ಮಲ್ಲೋರೆ ಪ್ಲೀಸ್, ಈಗ ಯಾಕೆ ಮನೆ ಬಿಟ್ಟು ಹೋಗೋ ಯೋಚನೆ? ಈಗ ನಮ್ಮ ಗುರಿ ಏನೇ ಇದ್ರೂ ವ್ಯಾಪಾರ ಬೆಳೆಸೋದು ಅಷ್ಟೇ ಅಲ್ವಾ? ಎಲ್ಲದಕ್ಕೂ ಈ ರೀತಿ ರಿಸ್ಟ್ರಿಕ್ಷನ್ ಹಾಕ್ತಿದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನಾನು ಹೇಳಿದ್ದು ನಿಮ್ಮ ಒಳ್ಳೆದಕ್ಕೆ, ಮರಿಬೇಡಿ. ತಿಂಗಳ ಕೊನೆಯಲ್ಲಿ ಹಾಲು, ರೇಷನ್ನು, ಕರೆಂಟ್ ಬಿಲ್ಲು, ನೀರು ಬಿಲ್ಲು ಕೊಡುವಾಗ ಕಣ್ಣೀರು ಬರುತ್ತೆ. ನಿನಗೇನು ಗೊತ್ತದು? ಏನು, ಯಾರು ನಡೆಸ್ತೇ ಇರೋ ಮನೆ ನಡೆಸ್ತಿದ್ದೀರಾ? ಒಂದಷ್ಟು ದಿನ ಪೂರ್ತಿ ಜವಾಬ್ದಾರಿನ ನನಗೂ ಕೊಡಿ, ನಾನು ನಿಭಾಯಿಸಿ ತೋರಿಸ್ತೀನಿ. ಮನೆ ಜವಾಬ್ದಾರಿನ ನಿನಗೆ ವಹಿಸೋದ? ಯಾಕೆ ಭಯನಾ? ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಕೊಟ್ ನೋಡಿ. ಚಿಕ್ಕಮ್ಮ, ಇವ್ರು ಹೇಳೋದು ಸರಿನೇ, ಒಂದಷ್ಟು ದಿನ ಪೂರ್ತಿ ಜವಾಬ್ದಾರಿ ವಹಿಸಿ, ಆಗ ಇವ್ರಿಗೂ ಎಲ್ಲ ವಿಷಯಗಳು ಗೊತ್ತಾಗುತ್ತೆ, ನಿಮಗೂ ಸ್ವಲ್ಪ ರೆಸ್ಟ್ ಸಿಗತ್ತೆ. ಹಾಗಲ್ಲಪ್ಪ ಕರಣ್, ಇವಳಿಗೆ ಏನು ಗೊತ್ತಿಲ್ಲ. ಇವಳನ್ನ ನಂಬಿ ಜವಾಬ್ದಾರಿ ವಹಿಸಿದ್ರೆ ತಲೆ ಮೇಲೆ ಕೈ ಹೊತ್ಕೋಬೇಕಾಗತ್ತೆ. ಯಾಕೆ, ಸೋತ್ ಬಿಡ್ತೀನಿ ಅಂತ ಭಯನಾ? ಭಯನಾ? ಅದು ನಿನ್ ಮುಂದೆ. ಭಯ ಅನ್ನೋದು ಈ ಯಶೋಧನ್ ಚರಿತ್ರೆಯಲ್ಲೇ ಇಲ್ಲ. ಮತ್ತೆ ಒಪ್ಕೊಳ್ಳಿ. ಒಪ್ಕೊಳ್ಳಿ ಚಿಕ್ಕಮ್ಮ, ಇವರು ಈ ಮನೆಗೆ ಹೊಂದ್ಕೊಂಡು ಹೋಗಕ್ಕೆ ಇದು ಒಳ್ಳೆ ಅವಕಾಶ. ಆಮೇಲೆ ನೀವೇ ಇವ್ರ ಕೆಲಸನ ಮೆಚ್ಕೊಂತೀರ. ಸರಿ, ಅದನ್ನು ನೋಡೇ ಬಿಡಣ. ಇನ್ ಮುಂದೆ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಹಾಗಂತ ಬರೀ ಬಾಯಿ ಮಾತನ ಹೇಳ್ಬಿಟ್ರೆ ಆಗಲ್ಲ. ನಿಮ್ ಸೊಂಟದಲ್ಲಿರೋ ಕೀಬಂಚು ಕೊಡ್ಬೇಕು, ಆಗ್ಲೇ ಪೂರ್ತಿ ಜವಾಬ್ದಾರಿ ಕೊಟ್ಟಾಗೋದು.
ಇಲ್ಲ ಅಂದ್ರೆ ಎಲ್ಲದಕ್ಕೂ ನಿಮ್ಮನ್ನೇ ಕೇಳ್ತಿರ್ಬೇಕಾಗತ್ತೆ. ಇಲ್ಲ, ಇದನ್ ಮಾತ್ರ ಕೊಡಲ್ಲ. ಹಾಗಾದ್ರೆ ನೀವು ಸೋತ್ರಿ ಅಂತ ಒಪ್ಕೊಳ್ಳಿ. ಏನು ಒಪ್ಕೋತಿರೋ ಇಲ್ಲ ಕೀ ಕೊಡ್ತಿರೋ? ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಇವ್ರ ಈ ಮನೆ ಸೊಸೆ ಕೊಡಿ ಚಿಕ್ಕಮ್ಮ. ಮಗಳಿಗೆ ಅಧಿಕಾರ ಕೊಡಿಸ್ಬೇಕು ಅಂತ ನಾನ್ ಅಂದ್ಕೊಂಡಿದ್ರೆ ಇಲ್ಲಿ ನಿನ್ನ ಅಧಿಕಾರನ ನಾನ್ ಕಿತ್ಕೊಂಡಿದ್ದೀನಿ. ಹೇಗಿದೆ ತಿರುಗು ಬಾಣ? ನಾನು ಹೇಳಿದ್ರೆ ನೀವು ಕೇಳಲಿಲ್ಲ. ಈಗ ನೋಡಿ, ಅವಮಾನ ಅನುಭವಿಸ್ಕೊಂಡು ಬಂದಿದ್ದೀರಾ. ಒಂದೆರಡು ಕಡೆ ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ಎಲ್ಲೂ ಸಿಗೋದೇ ಇಲ್ಲ ಅಂತ ಯಾಕೆ ನಿರುತ್ಸಾಹ ಪಡಬೇಕು? ಸಿಟಿನಲ್ಲಿ ನೂರಾರು ಸ್ಕೂಲ್ಗಳಿದೆ, ಎಲ್ಲಾದರೂ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಯಾರಿಗೆ ಬೇಕಾದರೂ ಸಿಗ್ಬೋದು, ಆದರೆ ಇವಳಿಗಲ್ಲ. ಪಾಪ ಅತ್ತೆ, ಅಮೃತಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ, ಆದ್ರೂ ಏನು ಪ್ರಯೋಜನನೇ ಆಗ್ತಿಲ್ವೇ. ವರ್ಷ, ಮೊದಲು ನಿನ್ನ ಈ ಆಟಿಟ್ಯೂಡ್ನ ನಿಲ್ಲಿಸು. ಶಕುಂತಲಾ, ನನಗೀಗ ಫ್ಲ್ಯಾಶ್ ಆಯಿತು. ನನ್ನ ಸ್ನೇಹಿತರೊಬ್ಬರಿದ್ದಾರೆ, ಅವರು ಸ್ಕೂಲ್ ನಡೆಸ್ತಾ ಇದ್ದಾರೆ. ಆವಾಗಾವಾಗ ಕವಿಗೋಷ್ಠಿಗೆ ಬರ್ತಾ ಇರ್ತಾರೆ, ಅವ್ರನ್ನ ಕೇಳಿದ್ರೆ ಅವಕಾಶ ಸಿಗಬಹುದು. ಹಾಗಾದ್ರೆ ಈಗಲೇ ಫೋನ್ ಮಾಡಿ ಕೇಳು. ಸರಿಯಮ್ಮ. ಕವಿಗಳು. ಹಲೋ ರಮಾಕಾಂತ್ ಅವರೇ, ನಮಸ್ಕಾರ. ನಾನು ಶ್ರೀಕಾಂತ್ ದೇಸಾಯಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಶ್ರೀಕಾಂತ್ ದೇಸಾಯಿ ಅವ್ರಿಗೆ. ಏನು ಅಪರೂಪಕ್ಕೆ ನೆನೆಸ್ಕೊಂಡಿದ್ದೀರಾ? ಏನಿಲ್ಲ, ಸುಮ್ಮನೆ ಫೋನ್ ಮಾಡಿದೆ. ನಾನೇನಾದರೂ ಫೋನ್ ಮಾಡಿ ತೊಂದರೆ ಕೊಟ್ಟನ? ಏ ಛೇ ಛೇ, ಹಾಗೇನಿಲ್ಲ. ಏನು ವಿಷಯ ಹೇಳಿ. ನನ್ನ ಶ್ರೀಮತಿ ನಿಮ್ಮ ಹತ್ರ ಮಾತಾಡಬೇಕಂತೆ. ಶಕುಂತಲಾ ದೇಸಾಯಿ ಅವರು, ಕೊಡಿ ಕೊಡಿ. ಕೊಡ್ತೀನಿ ಶಗುತ್ತ, ತಗೋ, ನೀನೆ ಮಾತಾಡ. ನಮಸ್ಕಾರ ರಮಾಕಾಂತ್ ಅವರೇ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಹೇಳಿ. ನನ್ನ ಸೊಸೆ ಏನೋ ಕಾರಣಾಂತರಗಳಿಂದ ಚಿಕ್ಕ ವಯಸ್ಸಿನಲ್ಲಿ ಓದೋಕ್ಕಾಗಿಲ್ಲ.